ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದೊಳಗೆ ಬರುವಂಥ ಹದಿನಾಲ್ಕನೇ ಅಧ್ಯಾಯ ನೈಸರ್ಗಿಕ ಸಂಪನ್ಮೂಲಗಳು ಈ ಅಧ್ಯಾಯದ ಎರಡನೇ ಭಾಗವನ್ನು ಈ ಒಂದು ಅವಧಿಯೊಳಗೆ ನಾವು ಚರ್ಚೆ ಮಾಡೋಣ ಈ ಎರಡನೇ ಭಾಗದಲ್ಲಿ ನಾವು ಚರ್ಚಿಸಲಿರ್ತಕ್ಕಂಥ ವಿಷಯ ಯಾವುದು ಅಂದರೆ ಜೀವಭೂ ರಾಸಾಯನಿಕ ಚಕ್ರಗಳ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ ಪ್ರಸ್ತುತ ಪಡಿಸ್ತಾ ಇರುವವರು ಎಸ್ ಬಿ ಇಸರೆಡ್ಡಿ ಸರ್ಕಾರಿ ಪ್ರೌಢಶಾಲೆ ಬೀಳಿಗೆ ಕಳ ಸ್ನೇಹಿತರೆ ಈ ನೈಸರ್ಗಿಕ ಸಂಪನ್ಮೂಲಗಳ ಕುರಿತಾಗಿ ಮೊದಲನೇ ಭಾಗದಲ್ಲಿ ನಾವು ಗಾಳಿ ನೀರು ಮಣ್ಣು ಇವುಗಳು ನೈಸರ್ಗಿಕ ಸಂಪನ್ಮೂಲಗಳಾಗಿ ಎಷ್ಟು ಪ್ರಯೋಜನಕಾರಿ ಅನ್ನುವಂಥದ್ದನ್ನು ಕುರಿತಾಗಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಅಭ್ಯಾಸ ಮಾಡಿದ್ದೀವಿ ಓಕೆ ಈಗ ನಾವು ಜೀವ ಭೂ ರಾಸಾಯನಿಕ ಚಕ್ರಗಳ ಕುರಿತಾಗಿ ಒಂದು ಸ್ವಲ್ಪ ಇಲ್ಲೇ ಗಮನ ಹರಿಸೋಣ ಓಕೆ ಈಗಾಗಲೇ ನಾವು ಕೆಳ ತರಗತಿಯಲ್ಲಿ ಪರಿಸರ ಅಂದರೆ ಏನು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ ಪರಿಸರದ ಘಟಕಗಳನ್ನು ನಾವು ನೋಡಿದ್ದೀವಿ ಹೌದಾ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಒಳಗೊಂಡಿರುವಂಥದ್ದನ್ನು ನಾವು ಪರಿಸರ ಅಂತ ಕರಿತೀವಿ ಈ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ನಿರಂತರವಾಗಿ ಏನಕ್ಕಿರಂತ ಪರಸ್ಪರ ಅಂತರ್ಪ್ರತಿಕ್ರಿಯೆ ಏನಾಗಿರುತ್ತೆ ಜರುಗ್ತಾ ಇರುತ್ತೆ ಹಾಗಾಗಿ ಈ ರೀತಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ನಿರಂತರವಾಗಿರುವಂಥ ಪರಸ್ಪರ ಅಂತರ್ ಪ್ರತಿಕ್ರಿಯೆ ನಡೀತಾ ಇರುವುದರಿಂದ ಈ ಜೀವಮಂಡಲ ಏನಾಗಿರುತ್ತೆ ಅಂತಂದರೆ ಕ್ರಿಯಾತ್ಮಕ ಹಾಗೂ ಸ್ಥಿರವಾಗಿ ಇರುವಂತೆ ನೋಡಿಕೊಳ್ಳಲಾಗಿದೆ ಓಕೆ ಹಾಗಾಗಿ ಈ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಏನು ಪದಾರ್ಥಗಳು ಸಂಚಲನಗೊಳ್ತವೆ ಈ ಪದಾರ್ಥಗಳ ಸಂಚಲನೆ ಒಂದು ಚಕ್ರಿಯ ಮಾದರಿಯಲ್ಲಿ ಇರುತ್ತೆ ಅಂದರೆ ಜೈವಿಕ ಘಟಕದಿಂದ ಅಜೈವಿಕ ಘಟಕಕ್ಕೂ ಅಜೈವಿಕ ಘಟಕದಿಂದ ಪುನಃ ಜೈವಿಕ ಘಟಕಕ್ಕೆ ಪದಾರ್ಥಗಳು ಏನಾಗ್ತವೆ ಅಂತಂದರೆ ಒಂದು ಚಕ್ರಿಯ ಮಾದರಿಯಲ್ಲಿ ಚಲಿಸ್ತಾ ಇರ್ತವೆ ಇಂತಹ ಪದಾರ್ಥಗಳ ಚಲನೆಯನ್ನ ನಾವು ಏನಂತ ಕರಿತೀವಿ ಜೀವ ಭೂ ರಾಸಾಯನಿಕ ಚಕ್ರಗಳು ಅಂತ ಕರಿತೀವಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಮೂಲ ವಸ್ತುವಿನ ಚಕ್ರೀಯ ಚಲನೆಯನ್ನ ಜೀವಭೂ ರಾಸಾಯನಿಕ ಚಕ್ರ ಅಂತ ಕರಿತೀವಿ ಬಯೋ ಜಿಯೋ ಕೆಮಿಕಲ್ ಸೈಕಲ್ ಅಂತ ಕರಿತೀವಿ ಬಯೋ ಜೀವ ಭೂ ಕೆ ಅಂದ್ರೆ ಜಿಯೋ ಅಂತ ಕರಿತೀವಿ ಕೆಮಿಕಲ್ ಅಂದ್ರೆ ರಾಸಾಯನಿಕ ಅಂತ ಕರಿತೀವಿ ಅಂದರೆ ಇಲ್ಲಿ ಬಯೋ ಜಿಯೋ ಜೀವ ಮತ್ತು ಭೂಮಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಪದಾರ್ಥಗಳು ಏನಕ್ಕಿರ್ತಾವ ಚಕ್ರಿಯ ಮಾದರಿಯಲ್ಲಿ ಚಲಿಸ್ತಾ ಇರ್ತವೆ ಹಾಗಾಗಿ ಇವುಗಳನ್ನು ನಾವು ಏನಂತ ಕರಿತೀವಿ ಜೀವ ಭೂ ರಾಸಾಯನಿಕ ಚಕ್ರಗಳು ಅಂತೇಳಿ ಮಾಡ್ತೀವಿ ಕರಿತೀವಿ ಉದಾಹರಣೆ ಜಲಚಕ್ರ ನೈಟ್ರೋಜನ್ ಚಕ್ರ ಕಾರ್ಬನ್ ಚಕ್ರ ಹಾಗೂ ಆಕ್ಸಿಜನ್ ಚಕ್ರ ಈ ಚಕ್ರಗಳ ಕುರಿತಾಗಿ ಇವು ಆ ನಿಸರ್ಗದಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಯಾವ ರೀತಿ ಪರಿಚಲನೆಗೊಳ್ತಾವ ಅನ್ನುವಂಥದ್ದನ್ನು ಕುರಿತಾಗಿ ಒಂದೊಂದಾಗಿ ಈಗ ನಾವು ಅಭ್ಯಾಸ ಮಾಡ್ತಾ ಹೋಗೋಣ ಮೊದಲನೇದಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಜಲಚಕ್ರ ಈಗಾಗಲೇ ಹಿಂದಿನ ಒಂದು ಒಳಗೆ ನಾವು ಏನು ನೋಡಿದ್ದೀವಿ ಅಂತಂದರೆ ಮಳೆ ಹೇಗೆ ರೂಪುಗೊಳ್ಳುತ್ತೆ ಮಳೆ ಯಾಕಾಗತ್ತೆ ಹೇಗೆ ಆಗತ್ತೆ ಅನ್ನುವಂಥದ್ದನ್ನು ಕುರಿತಾಗಿ ನಾವು ಅಭ್ಯಾಸ ಮಾಡಿದ್ವಿ ನೀರು ಆವಿಯಾಗಿ ಅಂದರೆ ಅನೇಕ ಜಲಮೂಲಗಳನ್ನು ನಾವು ನೋಡ್ತೀವಿ ಆ ಜಲಮೂಲಗಳಿಂದ ನೀರು ಆವಿಯಾಗಿ ಮೇಲೇರಿದಾಗ ಅಲ್ಲಿ ತಂಪಿನ ಪರಿಣಾಮದಿಂದಾಗಿ ಮೇಲುಗಡೆ ವಾತಾವರಣದಲ್ಲಿ ತಂಪಿರುವುದರಿಂದ ಅಲ್ಲಿ ಗಣಿ ಭವಿಸಿ ಮಳೆಯಾಗಿ ಏನಾಗ್ತವೆ ನೆಲದ ಮೇಲೆ ಬಿದ್ದು ನಂತರ ನದಿಗಳ ಮೂಲಕ ಪುನಃ ಸಮುದ್ರವನ್ನು ಸೇರ್ತವ ಅಲ್ಲಿಂದ ಮತ್ತು ಆವಿಯಾಗಿ ಮೋಡಗಳಾಗ್ತವೆ ಮಳೆ ಆಗ್ತವೆ ನದಿಗಳಾಗಿ ಹರಿತಾವ ಹರಿದು ಸಾಗರವನ್ನು ಸೇರ್ತವ ನೋಡಿರಿ ಈ ರೀತಿ ಆ ನೀರು ಏನಾಗತ್ತೆ ಅಂತಂದರೆ ಚಕ್ರಿಯವಾಗಿ ಚಲಿಸುವಂಥದ್ದನ್ನು ನಾವು ಕಾಣ್ತೀವಿ ಆದರೆ ಈ ಚಕ್ರಿಯ ಚಲನೆ ಕೇವಲ ಅಜೈವಿಕ ಘಟಕಗಳ ನಡುವೆ ನಡೆಯುವುದಿಲ್ಲ ಅಲ್ಲೇ ಆ ಮಳೆಯಾಗಿ ಬಿದ್ದಿರುವಂಥ ನೀರನ್ನು ಏನು ಮಾಡ್ತಾವು ಅಂತಂದ್ರೆ ಅನೇಕ ಜೀವಿಗಳು ಭೂಮಿಯಲ್ಲಿ ಇರುವಂಥ ಅನೇಕ ಜೀವಿಗಳು ತಮ್ಮ ಜೀವಕ್ರಿಯೆಗಳಿಗಾಗಿ ಈ ನೀರನ್ನು ಬಳಸ್ಕೊಳ್ತವೆ ಹಾಗಾಗಿ ಆ ನಿಸರ್ಗದಲ್ಲಿ ಇರುವಂಥ ಮಳೆ ರೂಪದಲ್ಲಿ ಬಂದಿರುವಂಥ ನೀರು ಅಂದರೆ ಅಜೈವಿಕ ಘಟಕ ಹೌದಾ ಆ ಅಜೈವಿಕ ಘಟಕ ಏನಾಗತ್ತೆ ಜೀವಿಗಳನ್ನು ದೇಹವನ್ನು ಮಾಡುತ್ತೆ ಪ್ರವೇಶಿಸುತ್ತೆ ಸಾಮಾನ್ಯವಾಗಿ ಸಸ್ಯಗಳು ಶೋಷಣೆಯ ಮೂಲಕ ಬೇರಿನಿಂದ ನೀರನ್ನು ಹೀರಿಕೊಳ್ತವೆ ಪ್ರಾಣಿಗಳು ಸೇವನೆ ಮೂಲಕ ನೀರನ್ನು ಪಡ್ಕೊಳ್ತವೆ ಹೀಗಾಗಿ ಆ ಜೀವಿಗಳ ದೇಹವನ್ನು ಪ್ರವೇಶಿಸುತ್ತವೆ ಹಾಗಾಗಿ ಈ ಜೀವಿಗಳಿಗೆ ಈ ನೀರಿನ ಅವಶ್ಯಕತೆ ಏನು ಅವು ಏನು ತನ್ನ ದೈನಂದಿನ ಜೀವಕ್ರಿಯೆಗಳು ಇರ್ತಾವೆ ಆ ಜೀವಗಳ ಜೀವಕ್ರಿಯೆಗಳ ನಿರ್ವಹಣೆಗಾಗಿ ಅವು ಏನು ಮಾಡ್ತಾವ ಈ ನೀರನ್ನು ಬಳಸ್ಕೋತವೆ ನಂತರ ಈ ಜೀವಿಗಳು ಏನು ಬಳಸಿಕೆ ಮಾಡಿಕೊಂಡಿರ್ತಕ್ಕಂಥ ನೀರನ್ನು ವಿಸರ್ಜನೆಯ ಮೂಲಕ ಬೆವರಿನ ಮೂಲಕ ಉಸಿರಾಟದ ಮೂಲಕ ಹೊರ ಹಾಕ್ತವೆ ಅದೇ ರೀತಿ ಸಸ್ಯಗಳು ಬಾಷ್ಪ ವಿಸರ್ಜನೆಯ ಮೂಲಕ ನೀರನ್ನು ಏನು ಮಾಡ್ತಾವ ಹೊರ ಹಾಕ್ತಾವ ಹಾಗಾಗಿ ಈ ರೀತಿ ಆ ನೀರು ಏನಾಗತ್ತೆ ಅಂತಂದ್ರೆ ಜೈವಿಕದಿಂದ ಅಜೈವಿಕಕ್ಕೆ ಅಜೈವಿಕ ಘಟಕದಿಂದ ಜೈವಿಕ ಘಟಕಕ್ಕೆ ಚಕ್ರಿಯವಾಗಿ ಏನಾಗತ್ತೆ ಪರಿಚಲನೆಗೊಳ್ಳುತ್ತೆ ಹಾಗಾಗಿ ಇದನ್ನು ನಾವು ಜಲ ಚಕ್ರ ಅಂತ ಕರಿತೀವಿ ಜಲ ಚಕ್ರ ಅಂತಂದರೆ ನೀರು ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಈ ಚಕ್ರಿಯ ಪಥದಲ್ಲಿ ಪರಿಚಲನೆಗೊಳ್ಳುವುದನ್ನು ನಾವು ಏನಂತ ಕರಿತೀವಿ ಜಲಚಕ್ರ ಅಂತ ಹೇಳಿ ಮಾಡ್ತೀವಿ ಕರಿತೀವಿ ತಾವು ನೋಡ್ಬೋದು ಇಲ್ಲಿ ನೀರಿನ ಮೇಲ್ಮೈನಲ್ಲಿರುವಂತಹ ನೀರು ಬಾಷ್ಪೀಕರಣಗೊಂಡು ಏನಾಗುತ್ತೆ ಆವಿಯಾಗಿ ತಂಪಾಗಿ ಘನೀಕರಿಸಿ ಮೋಡಗಳಾಗ್ತವೆ ಇವು ಮಳೆ ರೂಪದಲ್ಲಿ ಬಿದ್ದಾಗ ಪ್ರಾಣಿಗಳು ಆ ನೀರನ್ನು ಸೇವಿಸ್ತವೆ ಸಸ್ಯಗಳು ಆ ನೀರನ್ನು ಹೀರಿಕೊಳ್ತವ ಹೀರಿಕೊಂಡು ತಮ್ಮ ಜೀವನ ಕ್ರಿಯೆಗಳನ್ನು ನಡೆಸ್ತವ ಜೊತೆಗೆ ತಾವು ವಿಸರ್ಜಿಸಿರ್ತಕ್ಕಂಥ ಪುನಃ ಮತ್ತೆ ವಾತಾವರಣಕ್ಕೆ ಬಿಡುಗಡೆ ಮಾಡಿರ್ತಕ್ಕಂಥ ನೀರು ಏನಾಗುತ್ತೆ ವಾತಾವರಣದಲ್ಲಿ ಕೂಡಿಕೊಂಡು ಅದು ಪುನಃ ಮೋಡಗಳಾಗಿ ರೂಪುಗೊಳ್ತೈತಿ ಅಂದರೆ ಸ್ವಲ್ಪ ಪ್ರಮಾಣದ ನೀರು ಅದು ಮೋಡಗಳಾಗಿ ರೂಪುಗೊಳ್ಳುತ್ತೆ ಮತ್ತು ಅದೇ ಮಳೆಯಾಗಿ ಈ ರೀತಿ ಒಂದು ಚಕ್ರೀಯ ಪಥದಲ್ಲಿ ಚಲಿಸುವುದರಿಂದ ಇದನ್ನು ನಾವು ಜಲಚಕ್ರ ಅಂತೇಳಿ ಮಾಡ್ತೀವಿ ಕರಿತೀವಿ ನಂತರ ಇನ್ನೊಂದು ನಾವು ಕಾಣ್ತಾ ಇರುವಂಥ ಚಕ್ರ ಯಾವುದು ಅಂತಂದರೆ ನೈಟ್ರೋಜನ್ ಚಕ್ರ ಅಂದರೆ ಈ ನೈಟ್ರೋಜನ್ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಏನು ಮಾಡುತ್ತೆ ಚಕ್ರೀಯ ಪಥದಲ್ಲಿ ಅಂದರೆ ಚಲಿಸ್ತಾ ಚಲಿಸ್ತಾ ಇರುವುದರಿಂದ ಇದನ್ನು ನೈಟ್ರೋಜನ್ ಚಕ್ರ ಅಂತ ಕರಿತೀವಿ ನೈಟ್ರೋಜನ್ ಬಗ್ಗೆ ನಮಗೆ ಗೊತ್ತು ಏನು ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥ ಘಟಕ ಯಾವುದು ಅಂತಂದರೆ ನೈಟ್ರೋಜನ್ ಉಳಿದ ಅನಿಲಗಳಿಗೆ ಹೋಲಿಸಿದಾಗ ಅತಿ ಹೆಚ್ಚಿನ ಪ್ರಮಾಣ ಅಂದರೆ ಶೇಕಡಾ ಎಪ್ಪತ್ತೆಂಟು ಪರ್ಸೆಂಟ್ನಷ್ಟು ನೈಟ್ರೋಜನ್ ನಾವು ನೋಡ್ತೀವಿ ವಾತಾವರಣದಲ್ಲಿ ನೋಡ್ತೀವಿ ಹಾಗಾದರೆ ಈ ನೈಟ್ರೋಜನ್ ಎದಕ್ಕೆ ಅವಶ್ಯಕ ಅಂತಂದರೆ ಜೀವಿಗಳಿಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರೋಟೀನ್ಗಳು ನ್ಯೂಕ್ಲಿಕಾಮ್ಲಗಳು ಕೆಲವು ವಿಟಮಿನ್ಗಳು ಇವುಗಳು ಸಂಶ್ಲೇಷಣೆಗೊಳ್ಬೇಕಾಯಿತು ಅಂತಂದರೆ ನೈಟ್ರೋಜನ್ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟಕ ಆಗಿರುತ್ತೆ ಹಾಗಾಗಿ ನೈಟ್ರೋಜನ್ ಜೀವಿಗಳಿಗೆ ಅವಶ್ಯಕ ಅಂತ ಹೇಳ್ತೀವಿ ಇನ್ನು ಕೆಲವು ಬಗೆಯ ಶೈವಲಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ಬಿಟ್ಟರೆ ಜೀವಿಗಳು ವಾತಾವರಣದಲ್ಲಿರುವಂಥ ನೈಟ್ರೋಜನ್ಗಳನ್ನು ನೇರವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ನೈಟ್ರೋಜನ್ನ ನೇರವಾಗಿ ಬಳಸ್ಕೊಳ್ಳುವಂಥ ಸಾಧ್ಯತೆ ಇರುವುದು ಕೆಲವು ಶೈವಲಗಳಿಗೆ ಮತ್ತು ಬ್ಯಾಕ್ಟೀರಿಯಾಗಳಿಗೆ ಮಾತ್ರ ಗಾಳಿಯಲ್ಲಿರುವಂಥ ನೈಟ್ರೋಜನನ್ನು ನೇರವಾಗಿ ಬಳಸ್ಕೊಳ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಅಂಥವು ಯಾವುವು ಅಂತಂದ್ರೆ ಶೈವಲಗಳು ಅದರೊಳಗೆ ಅಝೋಲ್ ಅನಾಭಿನ ನಾಷ್ಟ ಅನ್ನುವಂಥದ್ದು ತಾವಿಲ್ಲಿ ನೋಡ್ಬೋದು ನೀರಿನ ಮೇಲೆ ಬೆಳೀತಾ ಇರ್ತಕ್ಕಂಥ ಈ ಅಝೋಲ್ ಅನ್ನುವಂಥ ಶೈವಲ ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ನೇರವಾಗಿ ಏನು ಮಾಡ್ತಾವ ಪಡೆದುಕೊಳ್ತವೆ ಇದನ್ನು ಸ್ಥಿರೀಕರಣ ಅಂತೇಳಿ ಮಾಡ್ತೀವಿ ಕರಿತೀವಿ ಓಕೆ ನೇರವಾಗಿ ಪಡೆದುಕೊಳ್ತಾವೆ ನೆಕ್ಸ್ಟ್ ಇನ್ನೊಂದು ನೋಡ್ತೀವಿ ನಾವು ಅನಾಬಿನಾ ಅನ್ನುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ಶೈಬಲಗಳನ್ನು ನೋಡ್ತೀವಿ ಇವು ಏನು ಮಾಡ್ತವೆ ಅಂತಂದ್ರೆ ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ನೇರವಾಗಿ ಪಡ್ಕೊಳ್ತವೆ ಅದೇ ರೀತಿ ಕೆಲವು ಬ್ಯಾಕ್ಟೀರಿಯಾಗಳು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ರೈಸೋಬಿಯಮ್ ಅನ್ನುವಂಥ ಬ್ಯಾಕ್ಟೀರಿಯಾ ಎಲ್ಲಿ ಕಂಡು ಬರುತ್ತೆ ಇದು ಅಂತಂದ್ರೆ ಲೆಗುಮ್ ಜಾತಿಯ ಸಸ್ಯಗಳ ಬೇರುಗಳಲ್ಲಿ ನಾವು ಆ ಲೆಗ್ಯುಮ್ ಜಾತಿಯ ಸಸ್ಯಗಳ ಬೇರುಗಳು ಅಂತಂದ್ರೆ ದ್ವಿದಳ ಧಾನ್ಯಗಳು ಫಾರ್ ಎಕ್ಸಾಂಪಲ್ ಬಟಾಣಿ ಹೆಸರು ಅಲಸಂದಿ ಶೇಂಗಾ ಕಡಲೆ ಹೆಸರು ಉದ್ದು ತೊಗರೆ ಇವು ಏನು ಹೇಳ್ತೀವಿ ನಾವು ಈ ಎಲ್ಲ ಪ ಸಸ್ಯಗಳ ನೀವು ಕಿತ್ತು ನೋಡಿದಿರಿ ಅಂತಂದ್ರೆ ಅವುಗಳ ಬೇರುಗಳಲ್ಲಿ ಗಂಟುಗಳನ್ನು ಕಾಣ್ತೀವಿ ಆ ಬೇರುಗಳಲ್ಲಿರುವ ಗಂಟುಗಳೇ ರೈಸೋಬಿಯಂ ಬ್ಯಾಕ್ಟೀರಿಯಾಗಳ ವಾಸಸ್ಥಳಗಳು ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವ ಅಂತಂದ್ರೆ ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ನೇರವಾಗಿ ಅವು ಸ್ಥಿರೀಕರಿಸಿಕೊಂಡು ಅವು ಸಸ್ಯಕ್ಕೆ ಆ ನೈಟ್ರೋಜನ್ ಯುಕ್ತ ಸಂಯುಕ್ತಗಳನ್ನು ಏನ್ಮಾಡ್ತಾವ ಪೂರೈಕೆ ಮಾಡ್ತಾವ ಹಾಗಾಗಿ ತಾವು ಗಮನಿಸಿರಬಹುದು ಹೌದಾ ಈ ಸಸ್ಯಗಳ ಧಾನ್ಯಗಳು ಏನಿರುತ್ತವ ಅತಿ ಹೆಚ್ಚು ಪ್ರೋಟೀನ್ ಅಂಶಯುಕ್ತ ಧಾನ್ಯಗಳಾಗಿರ್ತವೆ ಕಾರಣ ಇವು ನೈಟ್ರೋಜನ್ ಅನ್ನ ನೇರವಾಗಿ ಪಡ್ಕೊಳ್ತಾವ ಯಾಕೆ ಇಲ್ಲಿ ಇದರೊಳ ಬೇರುಗಳ ಗಂಟುಗಳಲ್ಲಿ ಬ್ಯಾಕ್ಟೀರಿಯಾಗಳು ಆ ನೈಟ್ರೋಜನ್ ಅನ್ನ ಪಡ್ಕೊಳ್ಳಿಕ್ಕೆ ಕಾರಣವಾಗಿರುವುದರಿಂದ ನೀವು ನೋಡ್ರಿ ಅತಿ ಹೆಚ್ಚು ಪ್ರೋಟೀನ್ ಇರುವಂಥ ಆಹಾರ ಧಾನ್ಯಗಳು ಯಾವುವು ಅಂತ ಕೇಳಿದಾಗ ಈ ಲೆಗುಮ್ ಜಾತಿಯ ಸಸ್ಯಗಳ ಧಾನ್ಯಗಳನ್ನು ನಾವು ಹೇಳ್ತೀವಿ ಓಕೆ ಹಾಗಾಗಿ ಯಾಕೆ ಅಂತಂದರೆ ನೈಟ್ರೋಜನನ್ನು ನೇರವಾಗಿ ಪಡ್ಕೊಳ್ಳುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಎಸ್ ಓಕೆ ಇನ್ನು ಜೀವಿಗಳನ್ನು ಹೊರತುಪಡಿಸಿ ಕೆಲವು ಭೌತಿಕ ಕ್ರಿಯೆಗಳಿಂದಾಗಿನೂ ಕೂಡ ಏನು ಮಾಡ್ಬೋದು ಅಂತಂದ್ರೆ ಈ ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ಸ್ಥಿರೀಕರಿಸಬಹುದು ಒಂದು ನೈಸರ್ಗಿಕವಾಗಿಯೂ ನಾವು ಮಾಡ್ಬೋದು ಇನ್ನೊಂದು ಕೃತಕವಾಗಿಯೂ ನಾವು ಮಾಡಬಹುದು ಈಗ ನೈಸರ್ಗಿಕವಾಗಿ ಇರುವಂಥದ್ದು ಅಂತಂದರೆ ಈ ವಾತಾವರಣದಲ್ಲಿ ಮಿಂಚು ಉಂಟಾದಾಗ ಏನು ಆವೇಶ ಉಂಟಾಗ್ತತಿ ಆ ಆವೇಶ ಉಂಟಾದಾಗ ಅಗಾಧ ಪ್ರಮಾಣವಾದ ಶಕ್ತಿಯಿಂದಾಗಿ ಏನಾಗ್ತತಿ ಅಂತಂದರೆ ಆ ನೈಟ್ರೋಜನ್ ಅಣುಗಳು ಏನಿರ್ತವೆ ಆ ನೈಟ್ರೋಜನ್ ಅಣುಗಳು ಒಡೆದು ನೈಟ್ರೋಜನ್ ಪರಮಾಣುಗಳು ಆಗ್ತವೆ ಅಣುಗಳು ಮತ್ತು ಪರಮಾಣುಗಳ ಕುರಿತಾಗಿ ನಾವು ತಿಳ್ಕೊಂಡಿದ್ದೀವಿ ಆ ನೈಟ್ರೋಜನ್ ಅಣುಗಳು ಎನ್ ಟು ಇರುತ್ತೆ ಈ ಎನ್ ಟು ಇದ್ದಂಥವು ಒಡೆದು ಏನಾಗ್ತವೆ ಎನ್ ಎನ್ ಅಂದರೆ ಪ್ರತ್ಯೇಕವಾದ ನೈಟ್ರೋಜನ್ ಪರಮಾಣುಗಳಾಗ್ತವೆ ಆದರೆ ನೈಟ್ರೋಜನ್ ಕ್ರಿಯಾಶೀಲವಾಗಿರುವುದರಿಂದ ಅದು ತಕ್ಷಣ ಏನು ಮಾಡುತ್ತೆ ಅಂತಂದರೆ ವಾತಾವರಣದಲ್ಲಿರುವಂಥ ಆಕ್ಸಿಜನ್ನೊಂದಿಗೆ ವರ್ತಿಸಿ ಏನು ಮಾಡ್ತವೆ ನೈಟ್ರೋಜನ್ ಆಕ್ಸೈಡ್ಗಳಾಗಿ ಏನು ಮಾಡ್ತವೆ ಪರಿವರ್ತನೆಗೊಳ್ತವೆ ಈ ನೈಟ್ರೋಜನ್ ಆಕ್ಸೈಡ್ಗಳು ಮಳೆಯ ನೀರಿನಲ್ಲಿ ಕರಗಿ ನೈಟ್ರಸ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳಾಗಿ ಮಳೆ ನೀರಿನೊಂದಿಗೆ ಭೂಮಿಗೆ ಬೀಳ್ತವೆ ನಂತರ ಇವುಗಳನ್ನು ಏನು ಮಾಡ್ತವೆ ಹಲವು ಜೀವ ಸಂಕುಲಗಳು ಇವುಗಳನ್ನು ಬಳಸ್ಕೊಳ್ತವೆ ಇದಲ್ಲದೆ ನಾವು ಕೈಗಾರಿಕೆಗಳಲ್ಲಿ ನಾವು ರಸಗೊಬ್ಬರಗಳನ್ನು ತಯಾರಿಸುವಂಥ ಕೈಗಾರಿಕೆಗಳನ್ನು ಕಾಣ್ತೀವಿ ಅಲ್ಲಿ ಈ ನೈಟ್ರೋಜನ್ ಅನಿಲವನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಕೃತಕವಾಗಿ ಸ್ಥಿರೀಕರಿಸುವುದರ ಮೂಲಕ ನಾವು ಏನು ಮಾಡ್ತೀವಿ ನೈಟ್ರೋಜನನ್ನು ಸ್ಥಿರೀಕರಣ ನೋಡ್ತೀವಿ ಓಕೆ ಹೀಗಾಗಿ ಜೈವಿಕವಾಗಿ ಮತ್ತು ಭೌತಿಕವಾಗಿ ಮತ್ತು ಕೃತಕ ನೈಸರ್ಗಿಕವಾಗಿ ಮತ್ತು ಕೃತಕವಾಗಿ ನೈಟ್ರೋಜನ್ ಸ್ಥಿರೀಕರಣಗೊಳ್ಳುವುದನ್ನು ನಾವು ಏನು ಮಾಡ್ತೀವಿ ಕಾಣ್ತೀವಿ ಓಕೆ ಇನ್ನು ಸಾಮಾನ್ಯವಾಗಿ ಸಸ್ಯಗಳು ನೈಟ್ರೇಟ್ ಮತ್ತು ನೈಟ್ರೈಟ್ಗಳ ರೂಪದಲ್ಲಿ ಏನು ಮಾಡ್ತಾವ ಅಂತಂದ್ರೆ ಈ ನೈಟ್ರೋಜನ್ ಸಂಯುಕ್ತಗಳನ್ನು ಬಳಸಿಕೊಳ್ತಾವ ನೈಟ್ರೇಟ್ ಮತ್ತು ನೈಟ್ರೈಟ್ಗಳು ಬಳಸಿಕೊಂಡು ಅವುಗಳನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸ್ತವೆ ಹಾಗಾದ್ರೆ ಏನು ಅಮೈನೋ ಆಮ್ಲಗಳು ಹಲವಾರು ಅಮೈನೋ ಆಮ್ಲಗಳು ಕೂಡಿ ಉಂಟಾಗಿರುವಂಥ ರಚನೆಯೇ ಏನು ಪ್ರೋಟೀನ್ ಹಾಗಾಗಿ ಈ ಅಮೈನೋ ಆಮ್ಲಗಳು ಪ್ರೋಟೀನ್ ಉತ್ಪಾದನೆಗೆ ಏನಾಗ್ತವೆ ಬಳಸಲ್ಪಡ್ತಾವ ಹಾಗಾಗಿ ಈ ಪ್ರೋಟೀನ್ ಮತ್ತು ಸಂಕೀರ್ಣ ನೈಟ್ರೋಜನ್ಗಳನ್ನು ಸಂಯುಕ್ತ ಸಂಯುಕ್ತಗಳನ್ನು ಪ್ರಾಣಿಗಳು ಸೇವಿಸ್ತವೆ ಹೀಗೆ ಸಸ್ಯಗಳು ಏನು ಮಾಡ್ತವೆ ಆ ಪ್ರೋಟೀನ್ಗಳನ್ನು ತಯಾರಿಸ್ತವೆ ಸಸ್ಯಗಳಲ್ಲಿ ತಯಾರಾಗಿರ್ತಕ್ಕಂಥ ಪ್ರೋಟೀನು ನಂತರ ಯಾವಕ್ಕೆ ವರ್ಗಾವಣೆ ಆಗ್ತವೆ ಪ್ರಾಣಿಗಳಿಗೆ ವರ್ಗಾವಣೆ ಆಗ್ತವೆ ಯಾವುದು ಹೇಗೆ ಸೇವನೆಯ ಮೂಲಕ ಆ ಪ್ರಾಣಿಗಳು ಈ ನೈಟ್ರೋಜನ್ ಯುಕ್ತ ಪದಾರ್ಥಗಳನ್ನು ಸಸ್ಯಗಳಿಂದ ಸೇವಿಸಿದಾಗ ಆ ನೈಟ್ರೋಜನ್ ಯುಕ್ತ ಸಂಯುಕ್ತಗಳು ಏನಾಗ್ತವೆ ಪ್ರಾಣಿಗಳ ದೇಹದಲ್ಲಿ ಏನಾಗ್ತವೆ ಹೋಗ್ತವೆ ಇನ್ನು ಈ ಪ್ರಾಣಿಗಳಲ್ಲಿ ಇರುವಂಥ ನೈಟ್ರೋಜನ್ ಮತ್ತು ಸಸ್ಯಗಳಲ್ಲಿ ಇರುವಂಥ ನೈಟ್ರೋಜನ್ಗಳು ಆ ಪ್ರಾಣಿಗಳು ಅಥವಾ ಸಸ್ಯಗಳು ಸತ್ತ ನಂತರ ಕೆಲವು ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂತಂದ್ರೆ ಅವುಗಳ ದೇಹವನ್ನು ವಿಘಟನೆ ಮಾಡುವಾಗ ಈ ಯುಕ್ತ ಸಂಯುಕ್ತಗಳನ್ನು ಕೂಡ ಏನು ಮಾಡ್ತಾವ ವಿಘಟನೆಗೊಳಿಸ್ತವೆ ವಿಘಟನೆಗೊಳಿಸಿ ಪುನಃ ಅವುಗಳನ್ನು ನೈಟ್ರೇಟ್ ಮತ್ತು ನೈಟ್ರೈಟ್ಗಳಾಗಿ ಪರಿವರ್ತಿಸಿ ಮಣ್ಣಿಗೆ ಸೇರಿಸ್ತವೆ ಪುನಃ ಮಣ್ಣಿಗೆ ಸೇರಿಸ್ತವೆ ಹಾಗಾಗಿ ಹಲವು ಬಗೆಯ ನೈಟ್ರೇಟ್ಗಳು ಕೆಲವು ಬಗೆಯ ನೈಟ್ರೇಟ್ಗಳು ಏನು ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ನೈಟ್ರೇಟ್ ಮತ್ತು ನೈಟ್ರೋ ನೈಟ್ರೈಟ್ಗಳನ್ನು ನೈಟ್ರೋಜನ್ನಾಗಿ ಪರಿವರ್ತಿಸಿ ಪುನಃ ವಾತಾವರಣಕ್ಕೆ ಪ ಏನ್ಮಾಡ್ತಾವ ಕಳಿಸ್ತವೆ ಹಾಗಾಗಿ ಈ ಒಂದು ಪುನಃ ವಾತಾವರಣಕ್ಕೆ ಕಳಿಸುವಂಥ ಕ್ರಿಯೆಯನ್ನು ನಾವು ಏನಂತ ಕರಿತೀವಿ ನೈಟ್ರೀಕರಣ ಅಂತ ಕರಿತೀವಿ ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ನೈಟ್ರೈಟ್ ಮತ್ತು ನೈಟ್ರೇಟ್ಗಳಾಗಿ ಪರಿವರ್ತಿಸುವುದನ್ನು ನಾವು ನೈಟ್ರೀಕರಣ ಅಂತ ಕರಿತೀವಿ ಇದನ್ನು ಪುನಃ ವಾತಾವರಣಕ್ಕೆ ಬಿಡುಗಡೆ ಮಾಡುವುದನ್ನು ಡಿ ನೈಟ್ರೀಕರಣ ಅಂಥೇಳಿ ಮಾಡ್ತೀವಿ ಕರಿತೀವಿ ಓಕೆ ಎಸ್ ಈಗ ಆ ನೈಟ್ರೋಜನ್ ಚಕ್ರದ ಒಂದು ಮಾದರಿಯನ್ನು ನೀವು ಇಲ್ಲಿ ನೋಡ್ಬೋದು ವಾಯುಮಂಡಲದಲ್ಲಿರುವಂಥ ನೈಟ್ರೋಜನ್ ಸಸ್ಯಗಳಿಂದ ಏನು ಮಾಡ್ತಾವೆ ಹೀರಲ್ಪಡ್ತಾವೆ ಯಾವುವು ಲೆಗುಂ ಜಾತಿಯ ಸಸ್ಯಗಳು ಮತ್ತು ಕೆಲವು ಶೈವಲಗಳು ಅವು ಏನು ಮಾಡ್ತಾವೆ ಬಳಸಲ್ಪಡ್ತಾವೆ ಅಥವಾ ಅದನ್ನು ನೈಟ್ರೀಕರಣ ಕೆಲವು ಕೈಗಾರಿಕೆಗಳು ಮತ್ತು ವಾಯುಮಂಡಲದಲ್ಲಿ ನಡೆಯುವಂಥ ನೈಸರ್ಗಿಕ ವಿದ್ಯಮಾನಗಳಿಂದ ನೈಟ್ರೀಕರಣದಿಂದಾಗಿ ಏನಾಗ್ತತಿ ನೈಟ್ರೇಟ್ಗಳು ಉಂಟಾಗುವಂಥದ್ದನ್ನು ನೋಡ್ತೀವಿ ಈ ನೈಟ್ರೇಟ್ಗಳನ್ನು ಸಸ್ಯಗಳು ಏನು ಮಾಡ್ತವೆ ಪಡ್ಕೊಳ್ತಾವೆ ಕೆಲವು ಸ್ಥಿರೀಕರಣಗೊಂಡಿರುವಂಥ ನೈಟ್ರೇಟ್ಗಳನ್ನು ಕೂಡ ಸಸ್ಯಗಳು ಪಡೆದುಕೊಂಡು ಅವುಗಳನ್ನು ಪ್ರೋಟೀನ್ಗಳ ತಯಾರಿಕೆಗೆ ಬಳ್ಕೊಳ್ತಾವ ಈ ಪ್ರೋಟೀನ್ಗಳು ಪೋಷಣೆಯ ಮೂಲಕ ಪ್ರಾಣಿಗಳಿಗೆ ಹೋಗ್ತವೆ ಇನ್ನು ಈ ಪ್ರಾಣಿಗಳು ಮತ್ತು ಸಸ್ಯಗಳು ಸತ್ತಾಗ ಅವುಗಳು ವಿಘಟನೆಯಿಂದಾಗಿ ಏನಾಗ್ತವೆ ಅವು ಅಮೋನಿಯಾಗಳಾಗಿ ಅಮೋನಿಯಾ ಲವಣಗಳಾಗಿ ಪರಿವರ್ತನೆಗೊಳ್ತಾವ ಇದಕ್ಕೆ ಅಮೋನೀಕರಣ ಅಂತ ಕರಿತೀವಿ ಈ ಅಮೋನಿಯಾ ಲವಣಗಳು ಪುನಃ ನೈಟ್ರೈಟ್ಗಳಾಗಿ ಮತ್ತು ನೈಟ್ರೇಟ್ಗಳಾಗಿ ಪರಿವರ್ತನೆಗೊಂಡು ಸಸ್ಯಗಳಿಗೆ ಏನಾಗ್ತವೆ ಪೂರೈಕೆ ಆಗ್ತವೆ ಕೆಲವು ನಾವು ಬ್ಯಾಕ್ಟೀರಿಯಾಗಳು ಸೂಡೋಮೋನಾಸ್ ಅನ್ನುವಂಥ ಕೆಲವು ಬ್ಯಾಕ್ಟೀರಿಯಾಗಳು ಬರ್ತಾವೆ ಇವು ಈ ಮಣ್ಣಿನಲ್ಲಿರುವಂಥ ನೈಟ್ರೇಟ್ಗಳನ್ನು ಏನು ಮಾಡ್ತಾವೆ ವಿಭಜಿಸಿ ನೈಟ್ರೋಜನ್ ಆಗಿ ಪರಿವರ್ತಿಸಿ ಪುನಃ ಏನು ಮಾಡ್ತಾವ ಅಂತಂದ್ರೆ ವಾತಾವರಣಕ್ಕೆ ಸೇರಿಸ್ತಾರೆ ಸೇರಿಸ್ತಾವ ಇದಕ್ಕೆ ನಾವು ಡಿ ನೈಟ್ರೀಕರಣ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಎಸ್ ಇದು ನೈಟ್ರೋಜನ್ಗೆ ಸಂಬಂಧಪಟ್ಟಂಗಾಯ್ತು ನೈಟ್ರೋಜನ್ ಚಕ್ರವನ್ನು ನಾವು ನೋಡಿದ್ದೀವಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಚಕ್ರ ಯಾವುದು ಅಂತಂದ್ರೆ ಕಾರ್ಬನ್ ಚಕ್ರ ಹಾಗಾದರೆ ಈ ವಾತಾವರಣದಲ್ಲಿ ಕಾರ್ಬನ್ ಯಾವ ಇರುತ್ತೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥ ರೂಪದಲ್ಲಿ ಇರುತ್ತೆ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿರುವಂಥ ಕಾರ್ಬನನ್ನು ಈ ಸೂರ್ಯನ ಬೆಳಕಿನಲ್ಲಿ ದ್ವಿತೀಯ ಸಂಶ್ಲೇಷಣೆ ನಡೆಸುವ ಮೂಲಕ ಇವು ಏನಾಗ್ತವೆ ಜೀವಿಗಳ ದೇಹವನ್ನು ಪ್ರವೇಶಿಸ್ತಾವ ಅಂದರೆ ಸಸ್ಯಗಳು ಸಸ್ಯಗಳು ಏನು ಮಾಡ್ತವೆ ಈ ವಾತಾವರಣದಲ್ಲಿರುವಂಥ ಕಾರ್ಬನನ್ನು ಯಾವ ಅದು ಕಾರ್ಬನ್ನು ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಇರುತ್ತೆ ಆ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡ್ತವೆ ಪಡೆದುಕೊಂಡು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ಅದನ್ನು ಪಡೆದುಕೊಂಡು ಏನು ಮಾಡ್ತಾವ ಗ್ಲುಕೋಸನ್ನು ಏನು ಮಾಡ್ತವೆ ತಯಾರಿಸ್ತವೆ ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ತಯಾರಾಗಿರುವಂಥ ಆಹಾರ ಯಾವುದದು ಗ್ಲುಕೋಸ್ ಆ ಗ್ಲುಕೋಸ್ ಆಗಿ ಅವು ಪರಿವರ್ತನೆಗೊಳ್ತವೆ ಇದು ಪ್ರಾಣಿಗಳಿಗೆ ಮತ್ತು ಇವನ್ ಸಸ್ಯಗಳಿಗೆ ಜೈವಿಕ ಕ್ರಿಯೆಗೆ ಬೇಕಾಗಿರುವಂಥ ಶಕ್ತಿಯನ್ನು ಒದಗಿಸಲಿಕ್ಕೆ ಈ ಗ್ಲುಕೋಸ್ ಏನಾಗುತ್ತೆ ಬಳಕೆಯಾಗುತ್ತೆ ಹಾಗಾಗಿ ಪ್ರಾಣಿಗಳಲ್ಲಿರ್ಬೋದು ಸಸ್ಯಗಳಲ್ಲಿರ್ಬೋದು ಅದು ಉಸಿರಾಟ ಕ್ರಿಯೆ ಆದಾಗ ಈ ಗ್ಲುಕೋಸ್ ವಿಭಜನೆಗೊಂಡು ಏನಾಗುತ್ತೆ ಪುನಃ ಕಾರ್ಬನ್ ಡೈಆಕ್ಸೈಡಾಗಿ ಪರಿವರ್ತನೆಗೊಂಡು ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ ಇನ್ನು ಕೇವಲ ಜೀವಿಗಳ ಉಸಿರಾಟದಿಂದ ಅಷ್ಟೇ ಅಲ್ಲ ದಹನ ಕ್ರಿಯೆಯಿಂದಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ವಾತಾವರಣವನ್ನು ಸೇರುತ್ತೆ ಈಗ ಫಾಸಿಲ್ ಇಂಧನಗಳಾಗಿರ್ತಕ್ಕಂಥ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಸಿಮೆಣ್ಣೆ ಮುಂತಾದವುಗಳನ್ನು ಅಥವಾ ಜೈವಿಕ ರಾಶಿ ಜೈವಿಕ ರಾಶಿಗಳನ್ನು ಕಟ್ಟಿಗೆ ಬೆರಣಿ ಅದು ಇದ್ದಿಲು ಇವುಗಳನ್ನು ಕೂಡ ದಹಿಸಿದಾಗ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗಿ ವಾತಾವರಣಕ್ಕೆ ಸೇರುವಂಥದ್ದನ್ನು ನಾವು ಕಾಣ್ತೀವಿ ಹೀಗೆ ಕಾರ್ಬನ್ ಹಲವಾರು ಭೌತಿಕ ಮತ್ತು ಜೈವಿಕ ಕ್ರಿಯೆಗಳಿಂದ ನಿರಂತರವಾಗಿ ಏನಕ್ಕೆರ್ತೈತಿ ಮರುಚಕ್ರೀಕರಣಗೊಳ್ತೈತಿ ಅಂದರೆ ವಾತಾವರಣದಿಂದ ಜೀವಿಗಳಿಗೆ ಜೀವಿಗಳಿಂದ ವಾತಾವರಣಕ್ಕೆ ಈ ರೀತಿ ಏನಕ್ಕೆ ಅಂದರೆ ಚಕ್ ಮ ಏನಾಗ್ತತಿ ಚಕ್ರೀಕರಣಗೊಳ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ ತಾವಿಲ್ಲಿ ಗಮನಿಸಬಹುದು ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡು ಇದನ್ನು ಜೀವಿಗಳು ಅಂದರೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಕ್ಕಾಗಿ ಬಳಕೆ ಮಾಡಿಕೊಂಡು ಸಾವಯವ ಸಂಯುಕ್ತಗಳನ್ನು ತಯಾರಿಸ್ತವೆ ಈ ಸಾವಯವ ಸಂಯುಕ್ತಗಳನ್ನು ಪ್ರಾಣಿಗಳು ಸೇವಿಸ್ತವೆ ಅದೇ ರೀತಿ ವಾತಾವರಣದಲ್ಲಿರುವಂಥ ಸ್ವಲ್ಪ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡು ಸಮುದ್ರದಲ್ಲಿ ಏನ ನೀರಿನಲ್ಲಿ ಅವು ಕಾರ್ಬೋನೇಟ್ಗಳಾಗಿ ಪರಿವರ್ತನೆಗೊಳ್ತವೆ ಇದನ್ನು ಕೆಲವು ಸಮುದ್ರವಾಸಿಗಳು ಜೀವಿಗಳು ಫಾರ್ ಎಕ್ಸಾಂಪಲ್ ಮೃದ್ವಂಗಿಗಳು ಅದನ್ನು ಈ ಸಿಂಪೆ ಅಂದರೆ ಕಪ್ಪೆ ಚಿಪ್ಪು ಮತ್ತು ಶಂಖಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವು ಏನು ಮಾಡ್ತವೆ ಬಳಸ್ಕೊಳ್ತವೆ ಅದೇ ರೀತಿ ಈ ಪ್ರಾಣಿಗಳು ಮತ್ತು ಸಸ್ಯಗಳು ಹೌದಾ ಇವು ಸತ್ತಾಗ ಅಥವಾ ಇವು ಆಳವಾದ ಭೂಮಿಯಲ್ಲಿ ಹೂತು ಹೋದಾಗ ಮಿಲಿಯಾಂತರ ವರ್ಷಗಳ ನಂತರ ಇವು ನಿಧಾನ ರಾಸಾಯನಿಕವಾದ ಪ್ರಕ್ರಿಯೆಗೆ ಒಳಗಾಗಿ ಬದಲಾವಣೆಗೆ ಒಳಗಾಗಿ ಅವು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳಾಗಿ ರೂಪುಗೊಂಡಿರ್ತವೆ ಇಂಥ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳ ದಹನದಿಂದ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ ಜೊತೆಗೆ ಈ ಸಸ್ಯಗಳು ಮತ್ತು ಪ್ರಾಣಿಗಳು ಉಸಿರಾಟದಿಂದಲೂ ಕೂಡ ಏನಾಗುತ್ತೆ ವಿಘಟನೆಯಿಂದ ಮತ್ತು ಉಸಿರಾಟದಿಂದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣವನ್ನು ಸೇರುತ್ತೆ ಹೀಗೆ ಆ ಕಾರ್ಬನ್ ಏನಾಗುತ್ತೆ ಜೈವಿಕದಿಂದ ಅಜೈವಿಕ ಅಜೈವಿಕದಿಂದ ಜೈವಿಕ ಘಟಕಗಳ ನಡುವೆ ಏನಾಗುತ್ತೆ ಒಂದು ಚಕ್ರೀಯ ಪಥದಲ್ಲಿ ಚಲಿಸ್ತಾ ಇರುವುದರಿಂದ ಇದನ್ನು ನಾವು ಏನಂತ ಕರಿತೀವಿ ಕಾರ್ಬನ್ ಚಕ್ರ ಅಂತ ಕರಿತೀವಿ ಇನ್ನು ಈ ಕಾರ್ಬನ್ ಚಕ್ರದೊಳಗೆ ಅಭ್ಯಾಸ ಮಾಡುವಾಗ ನಾವು ಒಂದು ಘಟಕ ಒಂದು ಪರಿಕಲ್ಪನೆಯನ್ನು ತಿಳಿದುಕೊಳ್ಬೇಕು ಯಾವುದು ಅಂತಂದ್ರೆ ಹಸಿರು ಮನೆ ಪರಿಣಾಮ ಹಂಗಂದ್ರೆ ಏನು ಅನ್ನುವಂಥದ್ದನ್ನು ಈಗ ನಾವು ನೋಡೋಣ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿಥೇನ್ಗಳಂಥ ಕೆಲವು ಅನಿಲಗಳು ಭೂಮಿಯಿಂದ ಶಾಖ ಹೋಗುವುದನ್ನು ಏನು ಮಾಡ್ತವೆ ತಡಿತಾವ ಈಗಾಗಲೇ ನಾವು ವಾಯುಗೋಳದ ಭೂಮಿಯ ತಾಪದ ನಿರ್ವಹಣೆಯಲ್ಲಿ ವಾಯುಗೋಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುವಂಥದ್ದನ್ನು ನಾವು ಕಾಣ್ತೀವಿ ಬಟ್ ಈ ವಾಯುಮಂಡಲದೊಳಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನಿನ ಪ್ರಮಾಣ ಹೆಚ್ಚಾದಾಗ ಈ ಅನಿಲಗಳು ಏನು ಮಾಡ್ತವೆ ಅಂತಂದ್ರೆ ಭೂಮಿಯಿಂದ ಶಾಖ ಹೋಗುವುದನ್ನು ಏನು ಮಾಡ್ತವೆ ತಡಿತಾವ ಹಾಗಾಗಿ ಈ ಅನಿಲಗಳು ಶಾಖವನ್ನು ತಡೆಯುವುದರಿಂದ ಭೂಮಿಯ ಮೇಲ್ಮೈನೊಳಗೆ ಇರುವಂಥ ಸರಾಸರಿ ಉಷ್ಣತೆ ಏನಾಗತ್ತೆ ಹೆಚ್ಚಾಗತ್ತೆ ಕೇವಲ ನಮ್ಮ ಪ್ರದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಾದ್ಯಂತ ಅದು ಏನಾಗತ್ತೆ ಹೆಚ್ಚಾಗತ್ತೆ ಈ ರೀತಿ ಹೆಚ್ಚಾಗುವುದನ್ನು ನಾವು ಏನಂತ ಕರಿತೀವಿ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ ವಾತಾವರಣದೊಳಗೆ ನೋಡ್ಬೋದು ನಾವು ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಅಂತ ಅಣುಗಳು ಏನು ಮಾಡ್ತವೆ ಇವು ಶಾಖವನ್ನು ಹೀರಿಕೊಳ್ತವೆ ಹೀರಿಕೊಂಡು ಅವನ್ನ ಹೊರಗೆ ಹೋಗದಂತೆ ಏನು ಮಾಡ್ತವೆ ತಡೆ ಹಿಡಿದು ವಾತಾವರಣದಲ್ಲಿಯೇ ಉಳಿಯುವಂತೆ ಮಾಡ್ತವೆ ಶಾಖ ವಿಕಿರಣಗಳನ್ನು ಹೀಗಾಗಿ ಆ ವಾಯುಮಂಡಲದ ಸರಾಸರಿ ತಾಪ ಏನಾಗುತ್ತೆ ಹೆಚ್ಚಾಗತ್ತೆ ಇದನ್ನು ನಾವು ಏನಂತ ಕರಿತೀವಿ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ ಇದನ್ನು ಇನ್ನೂ ಒಂದು ಹೆಸರಿನಲ್ಲಿ ಕರಿತೀವಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ ಹೆಚ್ಚಾದಂತೆ ಶಾಖವು ಹಿಡಿದಿಟ್ಟದಲ್ಲಿ ಇದರಿಂದ ಏನಾಗ್ತತಿ ಜಾಗತಿಕ ತಾಪಮಾನದ ಏರಿಕೆ ಉಂಟಾಗುವುದನ್ನು ನಾವು ಕಾಣ್ತೀವಿ ಅದ ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ಮಾಡ್ತೀವಿ ಕರಿತೀವಿ ಹಾಗಾಗಿ ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣವಾಗಿರುವಂಥ ಅನಿಲ ಯಾವುದು ಅಂತಂದರೆ ಈ ಕಾರ್ಬನ್ ಡೈಆಕ್ಸೈಡ್ ಇದನ್ನು ನೆನಪಿಟ್ಕೊಂಡಿರೋರು ಓಕೆ ಇನ್ನು ಕೊನೆಯದಾಗಿ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆಕ್ಸಿಜನ್ ಚಕ್ರ ವಾತಾವರಣದಲ್ಲಿ ಆಕ್ಸಿಜನ್ ಮೂರು ಪ್ರಕ್ರಿಯೆಗಳಲ್ಲಿ ಬಳಸಲ್ಪಡ್ತತಿ ವಾತಾವರಣದೊಳಗೆ ಇರುವಂಥ ಆಕ್ಸಿಜನನ್ನು ಮೂರು ಪ್ರಕ್ರಿಯೆಗಳಿಂದ ನಾವು ಏನು ಮಾಡ್ತೀವಿ ಬಳಸಲ್ಪಡ್ತೀವಿ ಹಾಗಾದರೆ ಯಾವ್ಯಾವು ಒಂದು ದಹನ ಕ್ರಿಯೆ ಅಂದರೆ ಈ ಯಾವುದೇ ಇಂಧನಗಳನ್ನು ದಹಿಸಬೇಕಾಯಿತು ಅಂತಂದ್ರೆ ನಾವು ಕೆಳ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಇಂಧನ ಉರಿಲಿಕ್ಕೆ ಬೇಕಾಗಿರುವಂಥ ಅಗತ್ಯವಾದ ವಸ್ತು ಯಾವುದು ಆಕ್ಸಿಜನ್ ಹಾಗಾಗಿ ಆ ದಹನ ಕ್ರಿಯೆಗೆ ಏನಾಗುತ್ತೆ ಆಕ್ಸಿಜನ್ ಬಳಸಲ್ಪಡುತ್ತೆ ಜೊತೆಗೆ ಈ ಪ್ರ ಜೀವಿಗಳ ಉಸಿರಾಟಕ್ಕೆ ಪ್ರಾಣಿಗಳಿರ್ಬೋದು ಸಸ್ಯಗಳಿರ್ಬೋದು ಅವು ತಮ್ಮ ಉಸಿರಾಟಕ್ಕೆ ಏನು ಮಾಡ್ತವೆ ಅಂತಂದ್ರೆ ಆಕ್ಸಿಜನನ್ನು ಪಡ್ಕೊಳ್ತವೆ ಅದೇ ರೀತಿ ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗಲಿಕ್ಕೆ ಅಂದರೆ ಈ ವಾತಾವರಣದಲ್ಲಿ ಮಿಂಚು ಉಂಟಾದಾಗ ಏನು ನೈಟ್ರೋಜನ್ ವಿಭಜನೆಗೊಳ್ತೈತಿ ಆ ವಿಭಜನೆಗೊಂಡಾಗ ಆ ನೈಟ್ರೋಜನ್ ಆಕ್ಸಿಜನ್ನೊಂದಿಗೆ ಕೂಡಿಕೊಂಡು ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗಿರುತ್ತವೆ ಆ ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗುವ ಪ್ರಕ್ರಿಯೆಯಲ್ಲಿಯೂ ಕೂಡ ಏನಾಗುತ್ತೆ ವಾತಾವರಣದಲ್ಲಿನ ಆಕ್ಸಿಜನ್ ಬಳಸಲ್ಪಡತ್ತೆ ಹಾಗಾಗಿ ಈ ಮೂರು ವಿಧಾನದಿಂದ ಆಕ್ಸಿಜನ್ ಏನು ಮಾಡುತ್ತೆ ಬಳಸಲ್ಪಡುತ್ತೆ ಇನ್ನು ಆಕ್ಸಿಜನ್ ಪುನಃ ವಾತಾವರಣಕ್ಕೆ ಪುನಃ ಹೋಗಬೇಕಾಯಿತು ಅಂತಂದ್ರೆ ಇರುವುದು ಒಂದೇ ದಾರಿ ಯಾವುದು ಅಂತಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಹಾಗಾಗಿ ಸಸ್ಯಗಳು ನಡೆಯುವ ನಡೆಸುವ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ವಾತಾವರಣಕ್ಕೆ ಏನಾಗುತ್ತೆ ಆಕ್ಸಿಜನ್ ಮರಳಿ ಹೋಗುತ್ತೆ ಹಾಗಾಗಿ ಸಸ್ಯಗಳನ್ನು ಹೆಚ್ಚು ಬೆಳೆಸಬೇಕು ಕಾ ಕಾಡುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಉದ್ದೇಶ ಏನು ಅಂತಂದ್ರೆ ವಾತಾವರಣದಲ್ಲಿನ ಆಕ್ಸಿಜನ್ ಪ್ರಮಾಣವನ್ನು ಕಾಪಾಡುವಂಥವು ಯಾವುವು ಅಂತಂದ್ರೆ ಸಸ್ಯಗಳು ಯಾಕೆ ಈ ಆಕ್ಸಿಜನ್ ಪುನಃ ವಾತಾವರಣಕ್ಕೆ ಹೋಗಲಿಕ್ಕೆ ಇರುವಂಥದ್ದು ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಒಂದೇ ಮಾರ್ಗ ಮತ್ತಾವ ಮಾರ್ಗದಿಂದಲೂ ಕೂಡ ನಾವು ಏನು ಮಾಡೋಕ್ಕೆ ಇಲ್ಲ ಅಂತಂದ್ರೆ ವಾತಾವರಣಕ್ಕೆ ಆಕ್ಸಿಜನನ್ನು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಆ ಆಕ್ಸಿಜನ್ ಚಕ್ರದ ಒಂದು ರೂಪರೇಷೆ ಚಿತ್ರವನ್ನು ಕೊಟ್ಟಿದೆ ವಾಯುಗೋಳದಲ್ಲಿರುವಂಥ ಆಕ್ಸಿಜನ್ನು ಏನು ಮಾಡುತ್ತೆ ಈ ಉಸಿರಾಟ ಕ್ರಿಯೆಗೆ ಬಳಕೆ ಮಾಡಿಕಲ್ಪಡುತ್ತೆ ಉಸಿರಾಟ ಕ್ರಿಯೆಗೆ ಬಳಕೆ ಮಾಡಿಕೊಳ್ಪಟ್ಟಿರ್ತಕ್ಕಂಥ ಆಕ್ಸಿಜನ್ನು ಶಕ್ತಿ ಉಸಿರಾಟ ಕ್ರಿಯೆ ಅಂತಂದರೆ ಶಕ್ತಿ ಬಿಡುಗಡೆ ಆಗುವಂಥ ಕ್ರಿಯೆ ಆ ಶಕ್ತಿ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗ್ತೈತಿ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬಳಸಿಕೊಳ್ತವೆ ಬಳಸಿಕೊಂಡು ಈ ಕಾರ್ಬನ್ ಡೈಆಕ್ಸೈಡನ್ನು ಸಾವಯವ ಅಣುಗಳಾಗಿ ಪರಿವರ್ತಿಸ್ತವೆ ಜೊತೆಗೆ ಈ ಟು ಅನ್ನು ವಿಭಜಿಸಿ ಆಕ್ಸಿಜನ್ನಾಗಿ ಪರಿವರ್ತಿಸಿ ಆ ಆಕ್ಸಿಜನನ್ನು ವಾಯುಗೋಳಕ್ಕೆ ಕಳಿಸುವಂಥದ್ದನ್ನು ವಾತಾವರಣಕ್ಕೆ ಕಳಿಸುವಂಥದ್ದನ್ನು ನಾವು ಕಾಣ್ತೀವಿ ಓಕೆ ಈ ರೀತಿ ಆಕ್ಸಿಜನ್ ಚಕ್ರ ಪರಿಸರದಲ್ಲಿ ಚಲಿಸುವಂಥದ್ದನ್ನು ನಾವು ಕಾಣ್ತೀವಿ ಇನ್ನು ಓಝನ್ ಪದರು ಈ ಆಕ್ಸಿಜನಕ್ಕೆ ಸಂಬಂಧಪಟ್ಟಂಗೆ ಸಾಮಾನ್ಯವಾಗಿ ವಾತಾವರಣದಲ್ಲಿ ಆಕ್ಸಿಜನ್ ದ್ವಿಪರಮಾಣೀಯ ಆಗಿರುತ್ತೆ ಅಂದರೆ ಆಕ್ಸಿಜನನ್ನು ಎರಡು ಪರಮಾಣುಗಳು ಕೂಡಿಕೊಂಡು ಒಂದು ಅಣು ಆಗಿರುತ್ತೆ ಹಾಗಾಗಿ ಈ ಆಕ್ಸಿಜನನ್ನು ದ್ವಿಪರಮಾಣೀಯ ಡೈ ಅಟಾಮಿಕ್ ಅಂತೇಳಿ ಕರಿತೀವಿ ಹಾಗಾಗಿ ಎರಡು ಪರಮಾಣುಗಳಿಂದಾಗಿರುವಂಥ ಆಕ್ಸಿಜನನ್ನು ನಾವು ಕಾಣ್ತೀವಿ ಅದೇ ವಾಯುಮಂಡಲದ ಮೇಲ್ಸ್ತರಕ್ಕೆ ಹೋದೀವಿ ಅಂತ ತಂದ್ರೆ ಅಲ್ಲಿ ನಾವು ಆಕ್ಸಿಜನನ್ನು ಮೂರು ಪರಮಾಣುಗಳು ಕೂಡಿ ಒಂದು ಅಣು ಆಗಿರುವಂಥದ್ದನ್ನು ನಾವು ಕಾಣ್ತೀವಿ ಆ ಆಕ್ಸಿಜನ್ ಪರಮಾಣುಗಳು ಮೂರು ಪರಮಾಣುಗಳು ಕೂಡಿ ಒಂದು ಅಣುವಾಗಿರುವಂಥದ್ದನ್ನು ಕಾಣ್ತೀವಿ ಇಂಥ ಅಣುವನ್ನು ನಾವು ಏನಂತ ಕರಿತೀವಿ ಓಝೋನ್ ಅಂತ ಕರಿತೀವಿ ಓಕೆ ಹಾಗಾದರೆ ಏನಿದು ಓಝೋನ್ ಅನ್ನುವಂಥದ್ದು ಇದೊಂದು ರಕ್ಷಾಕವಚ ಭೂಮಿಯ ಮೇಲೆ ಜೀವಿಗಳ ಉಳಿವಿಗೆ ಕಾರಣವಾಗಿರುವಂಥ ಅಂಶಗಳಲ್ಲಿ ಈ ಓಝೋನ್ ಪದರ ಇರುವಿಕೆಯೂ ಕೂಡ ಒಂದು ಕಾರಣ ಹೌದಾ ಈ ಓಝೋನ್ ಪದರ ಇರುವುದರಿಂದ ಭೂಮಿ ಮೇಲೆ ಜೀವಿಗಳಿದಾವೆ ಇವು ಸೂರ್ಯನಿಂದ ಬರುವಂಥ ಅಪಾಯಕಾರಿ ವಿಕಿರಣಗಳನ್ನು ಹೀರಿಕೊಳ್ತವೆ ಮತ್ತು ಅವುಗಳನ್ನು ಭೂಮಿಗೆ ತಲುಪದಂತೆ ನೋಡಿಕೊಳ್ತವೆ ಅಕಸ್ಮಾತ್ ಅವು ಭೂಮಿಗೆ ತಲುಪಿದ್ರೆ ಆ ಜೀವ ಸಂಕುಲದ ಮೇಲೆ ಅಗಾಧ ಪ್ರಮಾಣವಾಗಿರ್ತಕ್ಕಂಥ ತೊಂದರೆಯನ್ನು ಉಂಟು ಮಾಡ್ತಿದ್ದವು ಯಾಕೆ ಆ ಜೀವ ಸಂಕುಲದ ಮೇಲೆ ಈ ಕಿರಣಗಳು ಬಿದ್ದುವು ಅಂತಂದ್ರೆ ಅವುಗಳಲ್ಲಿ ಅನುವಂಶೀಯ ಭಿನ್ನತೆ ವಿಕೃತಿ ಉಂಟಾಗತಕ್ಕಂಥದ್ದು ಕ್ಯಾನ್ಸರ್ ಚರ್ಮದಹನ ಉಂಟಾಗುವಂಥ ಅನೇಕ ನಾವು ತೊಂದರೆಗಳನ್ನು ನೋಡ್ತೀವಿ ಜೀವ ಸಂಕುಲ ನಾಶ ಆಗುವಂಥದ್ದನ್ನು ನಾವು ಕಾಣ್ತೀವಿ ಹಾಗಾಗಿ ಈ ಓಜೋನ್ ಪದರು ಒಂದು ರಕ್ಷಾಕವಚದಂತೆ ನಮ್ಮನ್ನು ಏನು ಮಾಡ್ತಾ ಇದೆ ರಕ್ಷಣೆ ಮಾಡ್ತಾ ಇದೆ ಆದರೆ ಈ ಓಜೋನ್ ಪದರನ್ನು ಇವತ್ತು ನಾವು ಹಾಳು ಮಾಡ್ತಾ ಇದ್ದೀವಿ ಹೇಗೆ ಇತ್ತೀಚೆಗೆ ಆ ಓಜೋನ್ ಪದರು ಸವಕಳಿ ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ ಯಾಕೆ ನಾವು ಕೆಲವು ಮಾನವ ನಿರ್ಮಿತ ವಸ್ತುಗಳನ್ನು ನಾವು ಕಾಣ್ತೀವಿ ಯಾವುವು ಅಂತಂದ್ರೆ ಈ ಕ್ಲೋರೋ ಫ್ಲೋರೋ ಕಾರ್ಬನ್ ಅನ್ನುವಂಥ ಒಂದು ಸಂಯುಕ್ತ ಇದಕ್ಕೆ ಸಿ ಎಫ್ ಸಿ ಅಂತ ಕರಿತೀವಿ ಕ್ಲೋರೋ ಫ್ಲೋರೋ ಕಾರ್ಬನ್ ಈ ಸಂಯುಕ್ತಗಳು ವಾತಾವರಣದೊಳಗೆ ಹೆಚ್ಚು ಸ್ಥಿರವಾಗಿ ಅದಾವ ಇವನ್ನ ನಾವು ರೆಫ್ರಿಜರೇಟರ್ಗಳಲ್ಲಿ ಎರೋಸೋಲ್ಗಳಲ್ಲಿ ಮುಂತಾದ ರಾಸಾಯ ಕೆಲವು ರಾಸಾಯನಿಕಗಳಲ್ಲಿ ನಾವು ಏನು ಮಾಡ್ತೀವಿ ಅದನ್ನು ಈ ಕ್ಲೋರೋಫ್ಲೋರೋ ಕಾರ್ಬನ್ಗಳನ್ನು ಬಳಸ್ತೀವಿ ಇವು ವಿಘಟನೆಗೊಳ್ಳದೆ ಪರಿಸರದಲ್ಲಿ ಹಾಗೆ ಉಳ್ಕೊಂಡಿರ್ತವೆ ಇವು ವಾತಾವರಣದಲ್ಲಿ ಇರುವಂಥ ಓಝೋನ್ ಜೊತೆಗೆ ತಲುಪಿದ ತಕ್ಷಣ ಆ ಓಝೋನ್ ಅಣುಗಳನ್ನು ಒಡೆದು ಏನು ಮಾಡ್ತಾವ ಅಂತಂತಂದರೆ ಆ ಆಕ್ಸಿಜನನ್ನು ಪುನಃ ಡಯಾಟಮಿಕ್ ಆಗಿ ಡಯಾಟಮಿಕ್ ಆಗಿ ಅಂದರೆ ದ್ವಿಪರಮಾಣೀಯ ಆಗಿ ಏನಾಗ್ತವೆ ವಿಭಜಿಸ್ತಾವ ಹಾಗಾಗಿ ಇದು ಓಝೋನ್ ಪದರ ನಾಶಕ್ಕೆ ಕಾರಣವಾಗೈತಿ ಯಾವುವು ಈ ಕ್ಲೋರೋ ಫ್ಲೋರೋ ಕಾರ್ಬನ್ಗಳು ಹೌದಾ ಇವು ಆ ಓಝೋನ್ ಪದರ ಸವಕಳಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗುವು ಈಗ ಇತ್ತೀಚೆಗೆ ಅಂಟಾರ್ಕ್ಟಿಕಾದ ಮೇಲೆ ಆ ಓಜೋನ್ ಪದರ ರಂ ರಂಧ್ರವಾಗಿರುವುದನ್ನು ವಿಜ್ಞಾನಿಗಳು ಏನು ಮಾಡಿದ್ದಾರೆ ಗುರುತಿಸಿದ್ದಾರೆ ಇಲ್ಲಿ ತಾವು ಚಿತ್ರ ನೋಡ್ಬೋದು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಪ್ಲಿಷನ್ ಓಜೋನ್ ಪದರದ ಸವಕಳಿ ಇರಲಿಲ್ಲ ಅದೇ ನಾವು ವರ್ಷಗಳ ನಂತರ ನೋಡಿದಾಗ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ನೋಡಿದಾಗ ತೊಂಬತ್ತ್ಮೂರರಲ್ಲಿ ನೋಡಿದಾಗ ತೊಂಬತ್ತೇಳರಲ್ಲಿ ನೋಡಿದಾಗ ಆ ಸವಕಳಿ ಆಗಿರುವಂಥ ಪ್ರದೇಶ ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ ಇದು ತುಂಬ ಅಪಾಯಕಾರಿಯಾಗಿರ್ತಕ್ಕಂಥ ಸಂಕೇತ ನಮಗೆ ಹಾಗಾಗಿ ನಾವು ಈ ಪದರು ಸವಕಳಿ ಸವಕಳಿಯಾಗುವುದನ್ನು ತಡೆಗಟ್ಟಬೇಕಾಯಿತು ಅಂತಂದ್ರೆ ಮೊದಲು ನಾವು ಈ ಪದಾರ್ಥಗಳ ಬಳಕೆಯನ್ನು ನಾವು ಏನು ಮಾಡಬೇಕು ನಿಲ್ಲಿಸಬೇಕು ಯಾವ ಪದಾರ್ಥಗಳು ಸಿ ಎಫ್ ಸಿ ಕ್ಲೋರೋ ಫ್ಲೋರೋ ಕಾರ್ಬನ್ ಇವುಗಳ ಬಳಕೆಯನ್ನು ನಾವು ಏನು ಮಾಡಬೇಕು ನಿಲ್ಲಿಸಬೇಕು ಓಕೆ ಎಸ್ ಇಷ್ಟು ಏನಿದು ಅಂತಂದ್ರೆ ಈ ನೈಸರ್ಗಿಕ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂಗೆ ಈ ಜೀವ ಭೂ ರಾಸಾಯನಿಕ ಚಕ್ರಗಳ ಕುರಿತಾಗಿ ಈ ಒಂದು ಅವಧಿಯೊಳಗೆ ನಾವು ಅಭ್ಯಾಸ ಮಾಡಿದ್ವಿ ಇನ್ನು ಈ ಪಾಠದ ಕೊನೆಗೆ ಬರುವಂಥ ಪ್ರಶ್ನೋತ್ತರಗಳನ್ನು ನೋಡಿರಿ ಅವುಗಳಲ್ಲಿ ಏನಾದರೂ ನಿಮಗೆ ಕಠಿಣಾಂಶಗಳು ಕಂಡು ಬಂದು ಅಂತಂದ್ರೆ ಅವನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅವುಗಳಿಗೆ ಪರಿಹಾರ ಕಂಡುಕೊಡ್ರಿ ಓಕೆ ಇಲ್ಲಿವರೆಗೂ ಈ ಪಾಠವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು